ಹೇಳಿದ್ದೀನಿ, ಈಗಾಗಲೇ ನಾನು ಚುನಾವಣಾ ರಾಜಕೀಯದಲ್ಲಿ ನಿವೃತ್ತಿ ಆಗ್ತಾ ಇದ್ದೇನೆ, ಚುನಾವಣೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದೇನೆ, ಸ್ಪಷ್ಟವಾಗಿ ಹೇಳಿದ್ದೇನೆ. ಹೊಸ ಕ್ಯಾಂಡಿಡೇಟ್ನಲ್ಲಿ ಈಗ ಹಾಕಬೇಕಾಗಿದೆ ಚಾಮರಾಜನಗರದಲ್ಲಿ, ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಹಾಗೆ ನನ್ನ ಸುದೀರ್ಘ ಅನುಭವ ರಾಜಕೀಯದ ಅನುಭವದಲ್ಲಿ 47 ವರ್ಷದಿಂದಲೂ ಸಂಪರ್ಕದಲ್ಲಿದ್ದೇನೆ. ಬಹುಶಃ ಯಾವ ರಾಜಕಾರಣಿಗಳು ಒಂದು ಕ್ಷೇತ್ರದಲ್ಲಿ ಅಷ್ಟಿಲ್ಲ, 14 ಬಾರಿ ಎಲೆಕ್ಷನ್ ನಿಂತಿದ್ದೇನೆ, ಮೈಸೂರದ್ದು ಒಂದು ಬಿಟ್ಟರೆ 13 ಸಹ ನಿಂತಿದ್ದೇನೆ, 9 ಬಾರಿ ಪಾರ್ಲಿಮೆಂಟ್ಗೆ. ಗೊತ್ತಿದ್ದಾರೆ ನಮ್ಮ ಡಾಕ್ಟರ್ ಮೋಹನ ಇದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ ಅವರು, ಕುಟುಂಬದಿಂದ ಅವರು, ಕುಟುಂಬದಿಂದ ಅಂತೇಳಿ ನನ್ನ ಅಳಿಯ ಆಗಿರ್ತಕ್ಕಂಥವ್ರು ಕುಟುಂಬ ಅಂತ ಬಂದೇ ಬರ್ತದೆ, ಅವರು ಆಕಾಂಕ್ಷಿಯಾಗಿದ್ದಾರೆ, ಅವರು ಅವರು ಕೂಡ ಒಬ್ಬರು ಆಕಾಂಕ್ಷಿ. ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ, ಇವರು ಕೂಡ ಒಬ್ಬರಾಗಿದ್ದಾರೆ. ಸರ, ಏನು ನಾನು ಹೇಳೋಕ್ಕು ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರಾ ನೀವು ಅಲ್ಲಿನ ಮುಖಂಡರುಗಳು, ಮತ್ತು ವಿಧಾನಸಭೆಗೆ ಸೋತಂಥವರು ಹಿರಿಯ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ, ಅವರೆಲ್ಲರ ಜೊತೆಯೂ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅವರು. ಹಾಂ, ಮತ್ತು ನೀವು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ದೇಶ ಆಳ್ತಕ್ಕಂಥ ಪಾರ್ಟಿ, ಈಗ ಅವರು ಸಮೀಕ್ಷೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದ ಕೂಡ ಹೇಗೆ ಅಂತಕ್ಕಂಥ ಎಲ್ಲ ವರದಿನೂ ಇಟ್ಕೊಂಡು ಕೇಂದ್ರದ ಚುನಾವಣೆ ಇರ್ತದೆ ಕೇಂದ್ರ ಸಮಿತಿಗೆ, ಅಲ್ಲಿಗೆ ಹೋಗ್ತಾರೆ ರಾಜ್ಯದ ಅಧ್ಯಕ್ಷರು ವಿರೋಧ ಪಕ್ಷದೆಲ್ಲ ಹೋಗಿ ಅವರು ಕೂತ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಇದು ನಿನ್ನ ಇಲ್ಲಿ ಕೂತ್ಕೊಂಡು ಮುನ್ಸಿಪಾಲ್ಟಿ ಎಲೆಕ್ಷನ್ ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕೆ ಇವೆಲ್ಲ ಗಣನೆಗೆ ತೊಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಚುನಾವಣೆ ರಾಜಕೀಯದಿಂದಲ್ಲ, ರಾಜಕೀಯದಿಂದ ನಿವೃತ್ತಿ ಆಗ್ತಾನೆ, ಚುನಾವಣೆಗೂ ನಿಲ್ಲದಿಲ್ಲ. ನಾನು ಹೋದ ಸಾರಿ ಭಾಳ ಒತ್ತಡದ ಮೇಲೆ ನಿಂತಂಥವನು, ನನಗೆ ಆರೋಗ್ಯದ ಸಮಸ್ಯೆ ಇದೆ, ಬೇಕಾದಷ್ಟು ಎಲೆಕ್ಷನ್ಗಳು ನಿಂತು ನೋಡಿ ಗೆಲ್ಲು ಸಾಕಾಗಿದೆ, ನನಗೇನು ಚುನಾವಣೆ ಸಾಕು ಅಂತಕ್ಕಂಥ ಮಾತನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಮತ್ತೆ ಅದ್ರ ಬಗ್ಗೆ ಹೇಳೋ ಪ್ರಮೇಯನೇ ಇಲ್ಲ. ಅಲ್ಲರಿ ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಹರ್ಷನು ಕೂಡ ಇದ್ರೆ ಹರ್ಷನು ಇರಲಿ ಬಿಡಿ, ಆಕಾಂಕ್ಷೆಗೆ ನಂದೇನು ತಕರಾರಿಲ್ಲ. ನಾನು ಯಾವುದೇ ಪ್ರಚಾರಕ್ಕೆ ಹೋಗೋ ಸ್ಥಿತಿಲಿಲ್ಲ, ನಾನು ನಡ್ಕೊಂಡು ಹೋಗಿ ಪ್ರಚಾರ ಮಾಡಬೇಕು ಭಾಷಣ ಮಾಡಬೇಕು ಓಡ ಅವಾಗಲ್ಲ ನನ್ನ ಕೇಳಿ ಇಲ್ಲ. ಆದರೆ ಒಂದು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ, ನಾನು BJP ಪರ, BJP ಒಲಿವಿರ್ತಕ್ಕಂಥ BJP ಸಂಸತ್ ಸದಸ್ಯ, BJPಯಿಂದಲೇ ನಿವೃತ್ತಿ ಆಗ್ತಾಯಿದ್ದೀನಿ ನಾನು ಇರ್ತಕ್ಕಂಥ ರೀತಿಯಲ್ಲಿ. ನಾನು ಯಾರಾದರೂ ಬಂದು ನೀವು ಕೇಳಿದ್ರೆ ನೀನು ಮನೆ ಒಳಗಡೆ ಏನಪ್ಪ ನಾನು ಯಾರಿಗೆ ನೀವು ಬೆಂಬಲ ಕೊಡಬೇಕು ಯಾವ ಪಾರ್ಟಿಗೆ, ನಾನು ಸಹಜವಾಗಿ ಹೇಳಬೇಕಾಗಿದ್ದೆ BJPಗೆ ಅಂತೇಳಿ, ಪ್ರಚಾರಕ್ಕೆ ಹೋಗೋದಿಲ್ಲ, ಇಲ್ಲಿ ಹೇಳೋದೇ ಹೇಳಿರ್ತೀನಿ ನಾನು BJPಗೆ ಬೆಂಬಲ ಕೊಡಬೇಕು, BJPಗೆ ಸಪೋರ್ಟ್ ಮಾಡಿ, BJP ಅಭ್ಯರ್ಥಿ ಗೆಲ್ಲಿಸಿ, ಈ ವಿಷಯಗಳನ್ನು ಮಾತಾಡಬಾರ್ದಾ? ಅವರಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ಅವ್ರು ಕೇಳಿರ್ತಕ್ಕ ನಮಗಿಲ್ಲ, ಕೊಡಿ ಅಂತ ಕೇಳಿದಿರಬೇಕು. ನನಗೆ ಮೋಹನ್ ಕೇಳಿರೋದು ಗೊತ್ತು, ಹರ್ಷ ಕೇಳಿರೋದು ಗೊತ್ತಿಲ್ಲ. ಹರ್ಷನು ಕೇಳ್ಕೊಳ್ಳಿ, ಮೋಹನ್ನು ಕೇಳಿ, ಮೋಹನ್ ಎಲ್ಲ ಮಾತಾಡಿ, ಯಾರಿಗಾದರೂ ಕೊಡಲಿ ಅವ್ರಿಗೆ, ಅವರು ಆಕಾಂಕ್ಷಿಗಳಿದ್ದಾರೆ. ನಾನು ಹೇಳಿದ್ದಲ್ಲ, ಇನ್ನೂ ಇತರ ಆಕಾಂಕ್ಷಿಗಳು ಇದ್ದಾರೆ, ಅಪ್ಪ ಅವ್ರ ಪ್ರಶ್ನೆಗಳು ಬೇಡ, ನೀವು ನಂದು ಕೇಳಿದ್ದೀರ, ಕಾಂಗ್ರೆಸ್ನವ್ರದ್ದು ಬೇಡ, ಏನಪ್ಪ ಬೇಡ, ನಮ್ಮ ಎದುರಾಳಿಗಳವ್ರಿಗೂ ವಾಟ ಮಾಡ್ತೀವಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರಿಗಾದ್ರೂ